ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೀವು PPF ಹಾಗೂ NPS ಖಾತೆಗಳ ಮೂಲಕ ಹೂಡಿಕೆಯನ್ನ ಮಾಡಿದ್ದರೆ ಹಾಗೂ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಿದ್ದರೆ ಈ ಕೆಲಸಗಳನ್ನು ಇದೇ March 31 ಒಳಗಾಗಿ ಎಲ್ಲರೂ ತಪ್ಪದೇ ಮಾಡಬೇಕಾದ ಕೆಲಸಗಳು. April 1 ಹೊಸ ಹಣಕಾಸಿನ ಆರ್ಥಿಕ ವರ್ಷ ಆರಂಭವಾಗುತ್ತದೆ. ಅದಕ್ಕೂ ಮೊದಲು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿದವರು ಮತ್ತು PPF ಹಾಗೂ NPS ಮಾಡಿದ ಖಾತೆದಾರರು 2019 ಹೊಸ ಆರ್ಥಿಕ ವರ್ಷ ಪ್ರಾರಂಭಕ್ಕೂ ಮೊದಲು ಕೆಲವು ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಕೆಲಸಗಳನ್ನ ಮಾಡತಕ್ಕದ್ದು. ಇಲ್ಲವಾದರೆ ಒಂದು ವೇಳೆ ನಿಮ್ಮ ಖಾತೆಗಳು ಬಂದಾಗಬಹುದು ಅಥವಾ ದಂಡ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ಹಾಗಾದರೆ ಯಾವ ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ. ಇದೇ April 1 ಒಳಗಾಗಿ ನೀವು ಆಯ್ಕೆ ಮಾಡಿಕೊಂಡಿರುವ ಕಂತಿನ ಹಣವನ್ನು ಪಾವತಿಸಿ, ಇಲ್ಲವಾದರೆ ನಿಮ್ಮ ಖಾತೆಯು ಸ್ಥಗಿತಗೊಳ್ಳುತ್ತದೆ. ಅಥವಾ April 1 ನಂತರ ಹಣ ಪಾವತಿ ಮಾಡಿದರೆ ನಿಮ್ಮ ಹಣವು ಮುಂದಿನ ಆರ್ಥಿಕ ವರ್ಷಕ್ಕೆ ಒಳಪಡುತ್ತದೆ ಹಾಗೂ ದಂಡ ಶುಲ್ಕದೊಂದಿಗೆ ಪಾವತಿ ಮಾಡಬೇಕಾಗುತ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ತೆರೆದಿರುವ ಎಲ್ಲಾ ಪೋಷಕರು ಈ ವರ್ಷ ಪಾವತಿಸಬೇಕಾಗಿರುವ ಹಣವನ್ನು, ಅಂದರೆ ನೀವು ಆಯ್ಕೆ ಮಾಡಿಕೊಂಡಿರುವ ಕಂತನ್ನು ಇದೇ March 31 ಒಳಗಾಗಿ ಪಾವತಿ ಮಾಡಬೇಕು. ಇಲ್ಲವಾದರೆ ₹50 ದಂಡವನ್ನ ವಿಧಿಸಲಾಗುತ್ತದೆ. ಇನ್ನು PPF ಖಾತೆಯಲ್ಲಿ ಹಣದ ಹೂಡಿಕೆ ಮಾಡಿದವರು, ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ವಾರ್ಷಿಕವಾಗಿ ನೀವು ಭರಿಸಬೇಕಾಗಿರುವ ಹಣವನ್ನು ಇದೇ March 31 ಒಳಗಾಗಿ ಕಟ್ಟಿ. ಇಲ್ಲವಾದರೆ ₹50 ದಂಡದೊಂದಿಗೆ April 1 ನಂತರ ಭರಿಸಬೇಕಾಗುತ್ತದೆ. ಹಾಗೂ ಅದೇ ರೀತಿಯಲ್ಲಿ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಖಾತೆ ತೆರೆದಿರುವ ಗ್ರಾಹಕರು 1 ಕಟ್ಟಬೇಕಾಗಿರುವ ₹1,000 ಹಣವನ್ನು ಇದೇ March 31 ಒಳಗಾಗಿ ಕಟ್ಟಿ. ಇಲ್ಲವಾದರೆ ನಿಮ್ಮ ಖಾತೆ ಬಂದಾಗಲಿದ್ದು, ಇಲ್ಲವಾದರೆ ₹100 ದಂಡ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ಹಾಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ಮಾಡಿರುವವರಿಗೆ ಹಾಗೂ NPS ರಾಷ್ಟ್ರೀಯ ಪಿಂಚಣಿ ಯೋಜನೆ ಹಾಗೂ PPF ಸಾರ್ವಜನಿಕ ಭವಿಷ್ಯ ನಿಧಿಯ ಖಾತೆ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈ ವಿಷಯ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ. ಹಾಗೂ ನೀವು ಕೂಡ March 31 ಒಳಗಾಗಿ ಹಣವನ್ನ ಪಾವತಿಸುವುದನ್ನು ಮರೆಯದಿರಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್